ಸಂಭ್ರಮ ಒಂದು ಅರ್ಥಪೂರ್ಣವಾಗಿ ನಾವು ನಮ್ಮ ತಾಲೂಕಲ್ಲಿ ಆಚರಣೆ ಮಾಡಿದ್ದೇವೆ. ಇದು ಇಲ್ಲಿಗೆ ಉಳಿಬೇಕು. ಇದೇ ತರ ಇಡೀ ವರ್ಷ ನಿಮ್ಮ ಒಂದು ಭಾಗವಹಿಕೆ ನಿಮ್ಮ ಮನೆಯಲ್ಲಿ ಒಂದು ಪ್ರತಿಯೊಬ್ಬರಲ್ಲೂ ಈ ಒಂದು ನಮ್ಮ ಕರ್ನಾಟಕದ ಮತ್ತು ಕನ್ನಡ ನಾಡಿನ ಒಂದು ಪ್ರತಿಯೊಂದು ವಿಷಯವನ್ನ ನೀವು ಇವತ್ತು ಅಕ್ಕಪಕ್ಕ ಇವತ್ತು ರಾಜ್ಯಗಳಿಂದ ಯಾರೇ ಬಂದರೂ ಸಹ ಇವತ್ತು ಕನ್ನಡದ ಬಗ್ಗೆ ಇನ್ನಷ್ಟು ನಾವು ಹೆಚ್ಚು ಅವರಿಗೆ ಒತ್ತು ಕೊಟ್ಟು ಅವರನ್ನ ನಮ್ಮವರನ್ನಾಗಿ ಮಾಡಬೇಕಾದ್ರೆ ನಾವು ಮೊದಲು ಅವರ ನಮ್ಮ ಭಾಷೆಯನ್ನು ಕಲಿಸುವಂಥ ಕೆಲಸ ನಾವು ಮಾಡೋಣ. ಕನ್ನಡದ ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಇವತ್ತು ಸೇರಿ ಒಂದು ಪಣ ತೊಟ್ಟು ಮುಂದಿನ ಪೀಳಿಗೆ ಎಲ್ಲಿವರೆಗೂ ಏನು ಪೊನ್ನಾಚಿ ಸ್ವಾಮಿಗಳು ಹೇಳ್ತಿದ್ರು, ಎಲ್ಲಿ ತನಕ ನಾವು ಕನ್ನಡವನ್ನು ಮಾತಾಡ್ತೇವೋ ಅಲ್ಲಿ ತನಕ ನಮ್ಮ ಕನ್ನಡವನ್ನು ಯಾರು ಏನು ಮಾಡಲಿಕ್ಕಾಗಲ್ಲ, ಕನ್ನಡವನ್ನು ಉಳಿಸತಕ್ಕಂಥ ಕೆಲಸ ನಾವು ಮಾಡೇ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಅಂಥ ಒಂದು ವಿಚಾರದಲ್ಲಿ ಇವತ್ತು ಏನು ನಮ್ಮ ತಾಲೂಕಿನ ಆದ್ಯಂತ ಎಲ್ಲರೂ ಬಂದು ತಾವೆಲ್ಲ ಇಷ್ಟು ಸಂಭ್ರಮದಿಂದ ಸಡಗರದಿಂದ ಭಾಗವಹಿಸಿ ಅದರಲ್ಲೂ ತಾಲೂಕು ಅಧಿಕಾರಿಗಳು ನಾನು ಶ್ಲಾಘನೆ ಮಾಡ್ತೇನೆ ಅವರ ಒಂದು ಶ್ರಮ. ಕೇವಲ ನಾವು ಎರಡು ಮೂರು ದಿನದಿಂದ ಅಷ್ಟೇ ನಾವು ಇದನ್ನು ತಯಾರಿ ಮಾಡಿದಂಥದ್ದು ಇಷ್ಟು ಒಂದು ಅದ್ಭುತಪೂರ್ವವಾಗಿ ಅಂದರೆ ಒಂದು ವಿಜೃಂಭಣೆಯಿಂದ ನಾವು ಇಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಅದರಲ್ಲೂ ಸಹ ಇವತ್ತೇನು ನಮ್ಮ ಭಾಗದಲ್ಲಿ ಟಿಬೆಟಿಯನ್ರು ಇದ್ದಾರೆ ಅವರು ಸಹ ಇವತ್ತು ಬಂದು ನಮ್ಮ ಒಂದು ಕಾರ್ಯಕ್ರಮ ನಾವು ಮೆರಗು ಕೊಟ್ಟು ಅವರ ಒಂದು ಭಾಗವಹಿಕೆ ಎಲ್ರಿಗೂ ಒಂದು ಒಂದು ಅರ್ಥಪೂರ್ಣವಾಗಿ ಒಂದು ವಿಷಯವನ್ನು ಸಂದೇಶವನ್ನು ಕೊಟ್ಟಂಥ ಒಂದು ವಿಚಾರ ಇದು. ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಏನು ಇವತ್ತು ಕರ್ನಾಟಕದ ನಮ್ಮ ಹೆಮ್ಮೆಯ ಪುತ್ರರು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೋರು ಸಿಂಗನಲ್ಲೂರು ಅಂತ ಒಂದು ಊರಲ್ಲಿ ನಾವು ಎಲ್ಲ ಇದ್ದೇವೆ. ನಮ್ಮ ಗಡಿ ಜಿಲ್ಲೆ ಗಡಿನಾಡು ಗಡಿ ತಾಲೂಕಲ್ಲಿ ಇವತ್ತು ಕನ್ನಡದ ಬಗ್ಗೆ ಆ ತಂಪು ಬಹಳಷ್ಟು ಸೊಗಡು ಇಲ್ಲಿದೆ. ಎಲ್ಲ ಥರದ ಏನೇ ಒಂದು ಕಲಾವಿದರು ಇವತ್ತು ಹೆಚ್ಚು ಇವತ್ತು ನಮ್ಮ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಈ ಭಾಗದಿಂದಲೂ ಇದ್ದಾರೆ. ಇದನ್ನು ನಾವು ಉಳಿಸಿ ಬೆಳೆಸುವಂಥ ಕೆಲಸ ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಬಹಳಷ್ಟು ಈ ಒಂದು ತಾಲೂಕಿನ ಹೆಮ್ಮೆಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ಏನೆಲ್ಲ ಶ್ರಮ ಪಡಬೇಕು ಅದು ಎಲ್ಲರೂ ಸೇರಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಾನು ಇನ್ನಷ್ಟು ಶ್ರಮ ಪಟ್ಟು ಅದನ್ನು ಹೆಚ್ಚುವಂಥ ಕೆಲಸ ನಾವು ಮಾಡೋಣ. ನಮ್ಮ ಮಕ್ಕಳು ಕನ್ನಡದಲ್ಲಿ 125 ಅಂಕಗಳನ್ನು ಬಳಸುವಂಥ ಒಂದು ಕೀರ್ತಿಗಳು ಸಹ ನಮ್ಮಲ್ಲಿದೆ. ಇಂಥ ಒಂದು ವಿಚಾರಗಳು ನಿಜವಾಗ್ಲೂ ನಾವು ಶ್ಲಾಘನೀಯ, ಅದನ್ನು ಪ್ರಶಂಸೆ ಮಾಡ್ತಕ್ಕಂಥ ವಿಚಾರ. ಆ ಕೆಲಸವನ್ನು ನಾವು ಮಾಡೋಣ. ಮುಂದಿನ ಪೀಳಿಗೆಗೆ ನಾವು ಏನಾದರೂ ಬಿಟ್ಟೋಗ್ಬೇಕಾದ್ರೆ ನಾವು ತಂದೆ ತಾಯಿಂದರು ಹಿರಿಯರು ಎಲ್ಲರೂ ಸೇರಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಕನ್ನಡದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಎಲ್ಲ ಒಂದು ವರ್ಗದಲ್ಲೂ ಎಲ್ಲ ಸಮಯದಲ್ಲೂ ಅವರಿಗೆ ಕನ್ನಡದ ಒಂದು ವಿಚಾರನ ಉಳಿಸಿ ಬೆಳೆಸಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಈ ಒಂದು ಕನ್ನಡಾಭಿಯ ಒಂದು ಗುರುತು ಏನಿವತ್ತು ಹಳದಿ ಮತ್ತು ಕೆಂಪು ಇದು ಸಂಕೇತ ಹೇಳುತ್ತಂದರೆ ಒಂದು ಶಾಂತಿಯ ಮತ್ತು ಒಂದು ಕ್ರಾಂತಿಯ ಸಂಕೇತ. ಆ ಕನ್ನಡಾಭಿಯ ಮುಖ್ಯವಾಗಿ ಏನು ಹಸಿರು ಮತ್ತು ಆ ಕೆಂಪನ್ನು ನಾವು ಉಳಿಸೋ ರೀತಿ ಆ ಒಂದು ಇದು ಪ್ರಪಂಚ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರ್ತಕ್ಕಂಥ ಒಂದು ವಿಚಾರ. ಇಂಥ ವಿಚಾರದಲ್ಲಿ ನಾವು ಕನ್ನಡಿಗರಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಣ. ಪ್ರಥಮರು ಏನು ಇಲ್ಲೇ ಬಂದು ಏನೋ ಅವರ ಒಂದು ಕರ್ನಾಟಕದ ಅಳಿಯ ಶಿವಣ್ಣವರು ಮತ್ತು ನಾಗರಾಜ್ ಬೆಂಕ ಬಂದು ಇಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫೈರ್ ಲಾಂಚ್ ಅದನ್ನು ಬಹುಶಃ ನಾವೆಲ್ಲ ಎಲ್ಲ ಸಿನಿಮಾಗಳಲ್ಲಿ ಕಡಿಮೆ ಹೆಚ್ಚು ಕಲಿಯುವಂಥ ಕೆಲಸ ಆಗುತ್ತೆ. ಮತ್ತು ಅವ್ರು ಹೇಳಿದಾಗೆ ಕನ್ನಡದ ಬಗ್ಗೆ ನಾವು ಥಿಯೇಟರ್ ಹೋಗಿ ನೋಡಿ ಇಂಥ ಕಲಾವಿದರನ್ನು ನಾವು ಮೇಲ್ತರವಾದ ಕೆಲಸವನ್ನು ಆಗಬೇಕಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಮನವಿ ಮಾಡ್ತೇನೆ. ಅದೇ ರೀತಿ ಮುಂದಿನ ನಮ್ಮ ಮಕ್ಕಳು ಇವತ್ತು ಭಾಳಷ್ಟು ಚೆನ್ನಾಗಿ ಒಂದು ಆ ಒಂದು ಕಲಾ ತಂಡಗಳಾಗಿ ಅವರು ನೃತ್ಯವನ್ನು ಕೊಟ್ಟಂಥ ಒಂದು ಸಂದರ್ಭ ನಿಜವಾಗಲು ಒಂದು ಮೆಚ್ಚುಗೆ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ನೋಡಬಾರ್ದು. ಮುಂದಿನ ದಿನಗಳಲ್ಲಿ ನಾವೇನು ತಾಲೂಕಿನ ವಿ ಓ ಸರ್ ಮತ್ತು ಅಂತೋನಿಯೋ ಎಲ್ಲರೂ ಸಹ ಇವತ್ತು ಕೂಡಿ ಮತ್ತು ಆ ಒಂದು ಮಕ್ಕಳನ್ನು ಒಂದು ಇವತ್ತು ವೇದಿಕೆ ಮುಂಭಾಗದಲ್ಲಿ ಏನು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಲು ಎಲ್ಲರೂ ಸಹ ಖುಷಿಪಟ್ಟರು. ಅಂಥ ಒಂದು ವಿಚಾರಗಳ ನಿಜವಾಗಲು ಹೆಮ್ಮೆ ಅಂತ ಅನ್ನಿಸುತ್ತೆ. ನಮ್ಮ ಮಕ್ಕಳ ಒಂದು ಭಾಗವಹಿಕೆಯಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ
ಮತ್ತಷ್ಟು ಈ ಕನ್ನಡದ ಒಂದು ಸಂಪನ್ನ ನಾವು ಎಲ್ರಿಗೂ ಹರಡಿಸೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಮಾತೆ.